ಒಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಕೂಡ ನಿಮಗೆ ಬಿಟ್ಕೊಡ್ತಾರೆ ಅನ್ನೋ ಹೇಳಿದ್ದಾರೆ ನಮ್ಮ ನಾಯಕರು. ದಕ್ಷಿಣ ಶಿಕ್ಷಕರ ಕ್ಷೇತ್ರನೂ ಕೂಡ JDS ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೆಲವರು ಬಂದಿದ್ವಿ, ಇನ್ನು ಸಾರಾ ಮಹೇಶ್ ಅವರು, ರವೀಂದ್ರ ಶ್ರೀಕಂಠೆ ಅವರು, ಡಿ ಸಿ ತಮ್ಮಣ್ಣವರು ಯಾರು ಕೂಡ ಬಂದಿರಲಿಲ್ಲ. ಅದಕ್ಕೋಸ್ಕರ 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ, 15ನೇ ತಾರೀಕು ಅಭ್ಯರ್ಥಿ ಯಾರು ಅಂತ ಡಿಸೈಡ್ ಮಾಡೋಣ ಅಂತ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿ. ಈಗ ನಿಮಗೆ ಬಿಟ್ಕೊಡೋ ಅಂತ ಸಾಧ್ಯತೆ ಹೌದು ನಮಗೆ ಬಿಟ್ಕೊಡ್ತಾರೆ. ಆಲ್ರೆಡಿ ಕ್ಯಾಂಡಿಡೇಟ್ ಮಾಡಿದ್ರು, ಅದನ್ನೇನು ಹೈಕಮಾಂಡ್ ಜೊತೆ ಎಲ್ಲ ಮಾತಾಡಿ ಮೊದಲೇ ಹೇಳಿದ್ರು. ಯಡಿಯೂರಪ್ಪನವರು ಕೂಡ ಡಿಕ್ಲೇರ್ ಮಾಡಿದ್ರು ಮೈಸೂರಲ್ಲಿ JDS 2 ಭಾರತೀಯ ಜನತಾ ಪಕ್ಷ 4 ಅಂತ ಹೇಳಿದ್ರು. ನಾವು ಸಲಹಾ ಸಮಿತಿ ಸಮನ್ವಯ ಸಮಿತಿನೂ ಕೂಡ ನಾವು ಹಿಂದೆ ರಂಗನಾಥ್ಗೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸೇರಿದ್ವಿ. ನಿಮ್ಮ MLC ಯಾರಿದ್ದಾರೆ ಅಲ್ಲಿ ನಿಮಗೆ, ನಮ್ಮ MLC ಯಾರಿದ್ದಾರೆ ನಾವು ಗೆದ್ದಿರೋ ಕಡೆ ನಮಗೆ, ನೀವು ಗೆದ್ದಿರೋ ಕಡೆ ನಿಮಗೆ, ಈ ಥರ ಮಾಡ್ಕೊಳ್ಳೋಣ ಅಂತ ಅವತ್ತೇ ಹೇಳಿದರು ಸಮನ್ವಯ ಸಮಿತಿನಲ್ಲೇ ಹೇಳಿದ್ರು. ಅದೇ ರೀತಿ ಈಗ ನಮ್ಮ ನಾಯಕರು ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಸಿದ್ದಾರೆ. ಗೊಂದಲ ಏನಿಲ್ಲ, ಗೊಂದಲ ಏನಿಲ್ಲ, ಇವರು ಮಾತಾಡಿರಲಿಲ್ಲ, ನಮ್ಮ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ, ಹಂಗಾಗಿ ಅವರು ತೀರ್ಮಾನ ಮಾಡಿದ್ರು. ಮಾತಾಡಿದ್ಮೇಲೆ ಎಲ್ಲ ಅವರೇ ಒಪ್ಕೊಂಡು ಕೊಟ್ಟಿದ್ದಾರೆ. ಮತ್ತೆ 15ನೇ ತಾರೀಕು ಶ್ರೀಕಂಠೇಗೌಡರು ಅಭ್ಯರ್ಥಿ ಅಂತ, ಶ್ರೀಕಂಠೇಗೌಡರು, ವಿವೇಕಾನಂದ ನಮ್ಮಲ್ಲಿ ಇಬ್ರು ಇದ್ದಾರೆ, ಅವರಿಬ್ರಲ್ಲಿ ಒಬ್ಬರು ತೀರ್ಮಾನ ಮಾಡಬೇಕು ಅಂತ. ಸರ್, ಸಂತ್ರಸ್ತ ಮಹಿಳೆ, ಕಿಡ್ನಾಪ್ ಮಹಿಳೆ ವಿಡಿಯೋ ಒಂದು ವೈರಲ್ ಆಗಿದೆ, ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದೆ ತೋಟದ ಮನೆಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಸಂತ್ರಸ್ತ ಮಹಿಳೆನೂ ಕೊಟ್ಟಿದ್ದಾರೆ, ಅವ್ರ ಎಳೆಯ ಮಗಳು ಕೂಡ ಅವ್ರ ಮನೆಯಲ್ಲಿ, ಅವರು ಕೂಡ ನಮ್ಮ ಮನೆ, ಇವರು ಬೇರೆ ರಿಪೋರ್ಟ್ ಹೇಳ್ತಾರೆ. ಅವರು ಅಳಿಯನ ಮನೆಗೆ ನಿಮ್ಮ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು, ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ ಅವರು ಕೂಡ ಹೇಳಿದ್ದಾರೆ. ಸಂತ್ರಸ್ತ ಮಹಿಳೆನೂ ಕೂಡ ಈಗ ಟಿವಿಲಿ ನೋಡ್ತಾ ಇದ್ವಿ ನಾವು, ಎರಡು ಕೂಡ ಟ್ಯಾಲಿ ಇದೆ. ಅಂದ್ರೆ ಪ್ರಕರಣದಲ್ಲಿ ಏನು ಷಡ್ಯಂತ್ರ ಇದೆ ಅಂತ ಏನ್ ಹೇಳ್ತೀರಿ? 100ಕ್ಕೆ 100 ರೇವಣ್ಣ ಅವರು ಕಿಡ್ನಾಪ್ ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.